ಹಿಂದುಳಿದವರಲ್ಲಿ ದಲಿತರಲ್ಲಿ ಒಂದು ಬದುಕಿನ ಬಗ್ಗೆ ವಿಶ್ವಾಸ ಎಲ್ಲ ಹುಟ್ಟಿದ್ದು ಆ ಸಂದರ್ಭದಲ್ಲಿ ಅಂತ ನನಗೆ ಅನಿಸ್ತದೆ. ಉಳುವವನೇ ಭೂಮಿಯ ಮಾಲೀಕ ಅನ್ನುವಂಥ ಒಂದು ದೊಡ್ಡ ಚಾರಿತ್ರಿಕವಾದ ಸಂಗತಿಯಾಗಿಬಿಡ್ತದೆ. ನಿಮೇಶನವೇ ಇಲ್ಲದಂಥ ಸಮುದಾಯಗಳನ್ನು ನೋಡಿದ್ದೇನೆ, ಉಳ್ಕೊಳ್ಳೋದಕ್ಕೆ ಒಂದು ಜೋಪಡಿ ಕೂಡ ಇಲ್ಲದಿದ್ದಂಥ ಸಮುದಾಯಗಳನ್ನು ನೋಡಿದ್ದೇನೆ. ಕೆಲವೇ ದಿನಗಳಲ್ಲಿ, ಕೆಲವು ವರ್ಷಗಳಲ್ಲಿ ಜನತಾ ಮನೆಗಳು ನಿರ್ಮಾಣ ಮಾಡಿದರು. ಭಾಗ್ಯಜ್ಯೋತಿ ಯೋಜನೆ ಅಂತಂದು ವಿದ್ಯುತ್ ದೀಪ ನೋಡಿರಲಿಲ್ಲ. ಸಾಮಾನ್ಯ ದಲಿತ ವರ್ಗದ ಮನೆಗಳಲ್ಲಿ ಕೂಡ ಒಂದು ಬೆಳಕು ಮೂಡಿತ್ತು. ಅದರ ಮೂಲಕವಾಗಿ ಇಡೀ ಬದುಕಿನ ಬೆಳಕು ಕಂಡಿದೆ ಅಂತ ಅನಿಸ್ತದೆ. ನಮ್ಮ ಇಡೀ ಹಿಂದುಳಿದ ವರ್ಗಕ್ಕೆ, ದಲಿತ ವರ್ಗಕ್ಕೆ ಅವರು ದೇವರೇ ಅಂತ ಹೇಳ್ತಿದ್ರು. ಅವರು ದೇವರಾಜ ಅರಸು ಮುಖ್ಯಮಂತ್ರಿ ಆಗಿರುವಾಗ ನಾನು ವಿದ್ಯಾರ್ಥಿಯಾಗಿದ್ದೆ, ಕಾಲೇಜ್ ವಿದ್ಯಾರ್ಥಿಯಾಗಿದ್ದೆ. ಆ ಸಂದರ್ಭದಲ್ಲಿ ದಿಢೀರಾಗಿ ಒಂದು ಸಾಮಾಜಿಕ ಬದಲಾವಣೆಗಳನ್ನು ನಾವು ಗಮನಿಸಿದ್ದೇವೆ. ಹಿಂದುಳಿದವರಲ್ಲಿ, ದಲಿತರಲ್ಲಿ ಒಂದು ಆತ್ಮವಿಶ್ವಾಸ ಅಂತ ಜಾಗೃತವಾಗಿದ್ದೇ ದೇವರಾಜ ಅರಸು ಮಂತ್ರಿಯಾಗಿದ್ದ ಕಾಲದಲ್ಲಿ. ಆದರೆ ಹಿರಿಯರೆಲ್ಲ ಮಾತಾಡೋದು ಮತ್ತು ಸಾಮಾಜಿಕ ಬದಲಾವಣೆಗಳು ಅಂದರೆ ನಮ್ಮ ದಲಿತ ವರ್ಗದವರಾಗಲಿ, ಹಿಂದುಳಿದ ವರ್ಗದವರಾಗಲಿ, ಅವರ ಕೆಲವು ಯೋಜನೆಗಳನ್ನೇನು ಜಾರಿಗೆ ತಂದ್ರಲ್ಲ, ಅದು ಭಾಳ ಧಾಷ್ಟ್ಯದ ಯೋಜನೆಗಳಾಗಿದ್ದು ಮತ್ತು ತುಂಬ ಜನಪರವಾದಂಥ ಯೋಜನೆಗಳಾಗಿದ್ದು. ಅವರು ಈ ಭೂ ಮಾಲೀಕರಿಂದ ಭೂಮಿಯನ್ನು ರೈತರಿಗೆ ಒದಗಿಸಿಕೊಡೋದಾಗಲಿ, ಬಡವರಿಗೆ ನಿವೇಶನಗಳನ್ನು ಕೊಡೋದು, ಬಡವರಿಗೆ ಜನತಾ ಮನೆಗಳನ್ನು ನಿರ್ಮಾಣ ಮಾಡಿಕೊಟ್ಟದ್ದು, ಇಂಥ ಅಪರೂಪದ ಕೆಲಸಗಳು ಒಮ್ಮಿನೊಮ್ಮೆಲೇ ಒಂದು ಸಾಮಾನ್ಯ ಜನವರ್ಗದಲ್ಲಿ ಒಂದು ಜಾಗೃತಿಯನ್ನು, ಒಂದು ಆತ್ಮವಿಶ್ವಾಸವನ್ನು ಹುಟ್ಟಿದಂಥ ಸಂದರ್ಭ ಆಗಿತ್ತದು. ಉಳುವವನೇ ಭೂಮಿಯ ಮಾಲೀಕ ಅನ್ನುವಂಥ ಒಂದು ದೊಡ್ಡ ಚಾರಿತ್ರಿಕವಾದ ಸಂಗತಿಯಾಗಿಬಿಡ್ತದು. ಒಂದು ಹೊಸ ಮಾರ್ಪಾಡನ್ನು ಜನಸಮುದಾಯದಲ್ಲಿ ತಂತದು, ಕೆಳವರ್ಗದ ರೈತ ಸಮುದಾಯದಲ್ಲಿ ಒಂದು ಆತ್ಮವಿಶ್ವಾಸ ಮತ್ತು ಅಷ್ಟೇ ಜಾಗೃತಿ, ಒಂದು ಬದುಕಿನ ಬಗ್ಗೆ ವಿಶ್ವಾಸ ಎಲ್ಲ ಹುಟ್ಟಿದ್ದು ಆ ಸಂದರ್ಭದಲ್ಲಿ ಅಂತ ನನಗೆ ಅನಿಸ್ತದೆ. ಸಾಮಾನ್ಯ ಜನರಿಗೆ ಭಾಳ ಸಮಾಧಾನ ಆಗಿತ್ತು, ಯಾಕಂದರೆ ನಾನು ನೋಡಿದ್ದೇನೆ, ನಾನು ನಿಮೇಶನವೇ ಇಲ್ಲದಂಥ ಸಮುದಾಯಗಳನ್ನು ನೋಡಿದ್ದೇನೆ, ಉಳ್ಕೊಳ್ಳೋದಕ್ಕೆ ಒಂದು ಜೋಪಡಿ ಕೂಡ ಇಲ್ಲದಿದ್ದಂಥ ಸಮುದಾಯಗಳನ್ನು ನೋಡಿದ್ದೇನೆ. ಅವರೆಲ್ಲರಿಗೆ ಉಳ್ಕೊಳ್ಳೋದಕ್ಕೆ ನಿಮೇಶನ ಸರ್ಕಾರದಿಂದ ಸಿಗ್ತದೆ ಉಚಿತವಾಗಿ ಅದು. ಆಮೇಲೆ ಕೆಲವೇ ದಿನಗಳಲ್ಲಿ, ಕೆಲವು ವರ್ಷಗಳಲ್ಲಿ ಜನತಾ ಮನೆಗಳು ನಿರ್ಮಾಣ ಮಾಡಿದರು. ಆ ಮನೆಗಳನ್ನು ನಿರ್ಮಾಣ ಮಾಡಿದ ನಂತರದಲ್ಲಿ ಭಾಗ್ಯಜ್ಯೋತಿ ಯೋಜನೆ ಅಂತಂದರು. ವಿದ್ಯುತ್ ದೀಪ ನೋಡಿರಲಿಲ್ಲ ಮನೆಯಲ್ಲಿ, ಚಿಮಣೆ ದೀಪದ ಕೆಳಗಡೆಯಲ್ಲಿ ಇದ್ದವರೆಲ್ಲ. ಈವನ್ ನಾನು ಕೂಡ ವಿದ್ಯಾರ್ಥಿಯಾಗಿದ್ದು ಚಿಮಣೆ ದೀಪದಲ್ಲಿ ಓದ್ತಾ ಇದ್ದವನೇ. ಆದರೆ ನಮ್ಮ ಸುತ್ತಮುತ್ತ ಎಲ್ಲ ಮನೆಗಳಲ್ಲಿ, ಜನತಾ ಮನೆಗಳಲ್ಲಿ ವಿದ್ಯುತ್ ದೀಪದ ಅವಕಾಶಗಳು ಸಿಕ್ತು, ಅದರಲ್ಲಿ ಓದಲಿಕ್ಕೆ ತುಂಬ ಅವಕಾಶ ಆಯಿತು. ಅಂದರೆ ಸಾಮಾನ್ಯ ದಲಿತ ವರ್ಗದ ಮನೆಗಳಲ್ಲಿ ಕೂಡ ಒಂದು ಬೆಳಕು ಮೂಡಿತ್ತು. ಅದರ ಮೂಲಕವಾಗಿ ಇಡೀ ಬದುಕಿನ ಬೆಳಕು ಕಂಡಿದೆ ಅಂತ ಅನಿಸ್ತದೆ ನನಗಂದರೆ. ಬೇರೆ ಯಾವ ಮಿನಿಸ್ಟ್ರ್ ಕೂಡ ಆ ಥರದ ಯೋಜನೆಗಳನ್ನು ಅಷ್ಟು ಕರಾರುವಕ್ಕಾಗಿ ತರಲಿಲ್ಲ. ಇವನ್ನು ದಲಿತರಿಗೆ ನೋಡಿ, ಈ ಮಲ ಹೊರುವದ ಒಂದು ಅನಿಷ್ಟ ಪದ್ಧತಿ ಇತ್ತು. ಆ ಇಡೀ ಸಮುದಾಯಕ್ಕೆ ತಲೆ ಎತ್ತಿ ನಿಲ್ಲುವಂಥ ಒಂದು ಆತ್ಮಾಭಿಮಾನ ಬಂದದ್ದೇ ಅವ್ರ ಕಾಲದಲ್ಲಿ ಅಂತ ಹೇಳಬೇಕು. ದಲಿತ ಸಮುದಾಯ ಈ ಮಲ ಹೊರುವ ಪದ್ಧತಿಯ ನಿಷೇಧ ಕಾನೂನನ್ನು ಜಾರಿಗೆ ತಂದುಬಿಟ್ರು ಅವರು, ಮತ್ತು ಅದನ್ನು ಆಚರಣೆಯಲ್ಲಿ ಇಲ್ಲದಂತೆ ಅದನ್ನು ಅನುಷ್ಠಾನಗೊಳಿಸಿದರು. ಸುಮ್ಮ ಸುಮ್ಮನೆ ಕಾನೂನು ಮಾಡಿಬಿಡೋದು ಮತ್ತೆಲ್ಲ ಒಂದು ಕಡೆ ಅದು ಹಾಗೆ ಮುಂದುವರಿತಾ ಹೋಗೋದು, ಈ ಥರದ ಇದಕ್ಕೆ ಬಿಡಲೇ ಇಲ್ಲ ಅವರು. ಅವರು ಮಾಡಿದ ಎಲ್ಲ ಯೋಜನೆಗಳನ್ನು ಜಾರಿಯಲ್ಲಿ ತಂದದ್ದು. ಮತ್ತು ಹಿಂದುಳಿದ ವರ್ಗ ಏನಿದೆಯಲ್ಲ, ಹಿಂದುಳಿದ ವರ್ಗ ಇವತ್ತು ಏನಾದರೂ ಅವರ ಬದುಕಿನಲ್ಲಿ ಬೆಳಕು ಕಂಡಿದ್ದರೆ ಅವರು ದೇವರಾಜ ಅರಸವರ ಋಣಿಯಾಗಿರಬೇಕು. ಹಾವನೂರನ್ನು ಕಾನೂನು ಮಂತ್ರಿಯಾಗಿದ್ದು ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ನಿರ್ಮಾಣ ಮಾಡಿ ಈ ಇವರಿಗೆ ಹಿಂದುಳಿದ ಎಲ್ಲ ಜನವರ್ಗಗಳು ಇವತ್ತು ನಮ್ಮ ಈ ಕರಾವಳಿಯಲ್ಲಿ ಕುಂಬಾರರಿದ್ದಾರೆ ಮತ್ತು ಆಚಾರಿಗಳಿದ್ದಾರೆ, ಈ ಸಣ್ಣ ಸಣ್ಣ ಗೃಹ ಕೈಗಾರಿಕೆ ಮಾಡಿಕೊಂಡಿದ್ದಂಥ ಸಮುದಾಯಗಳೆಲ್ಲ ಎಷ್ಟು ಆರ್ಥಿಕವಾಗಿ ಶೋಚನೀಯ ಪರಿಸ್ಥಿತಿಯಲ್ಲಿದ್ದರು ಅಂದರೆ ದಲಿತರಿಗೆ ಸಮಾನವಾಗಿ ಬದುಕ್ತಾ ಇದ್ದರು ಅವರು. ಅಸ್ಪೃಶ್ಯತೆಯ ಒಂದು ನೋವಿಲ್ಲ ಅನ್ನೋದು ಬಿಟ್ಟರೆ ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ ತುಂಬ ಬಹಿಷ್ಕೃತರಾಗಿ, ಈ ಮಡಿವಾಳರು, ಆಚಾರಿಗಳು, ಕುಂಬಾರರು, ಇಂಥ ಜನವರ್ಗಗಳೆಲ್ಲ. ಹಾಗಾಗಿ ಅವರೆಲ್ಲರಿಗೆ, ಹಿಂದುಳಿದ ವರ್ಗಕ್ಕೆ ಒಂದು ಬದುಕಿನ ಬೆಳಕು ಸಿಕ್ತೋ ಆ ಸಂದರ್ಭದಲ್ಲಿ ಹಾವನೂರು ಆಯೋಗದ ಮೂಲಕ. ನಮ್ಮ ತಂದೆಯವರು ಮೇಲಿನ ಮೇಲೆ ಆ ಕಾರ್ಯಕ್ರಮಕ್ಕೆ ಹೋಗ್ತಾಯಿದ್ರು. ಅವರು ಟೀಚರಿದ್ದರು, ಪ್ರೈಮರಿ ಸ್ಕೂಲ್ ಟೀಚರಿದ್ದರು. ಅವರು ಬಂದವಾಗಲೆಲ್ಲ, ಆ ಕಾರ್ಯಕ್ರಮಕ್ಕೆ ಹೋದಾಗಲೆಲ್ಲ ಅಥವಾ ಅವ್ರ ಬಗ್ಗೆ ಎಲ್ಲಾದರೂ ಒಂದು ಚಿಂತನೆಗಳು ನಡೆದಾಗಲೆಲ್ಲ ಮನೆಗೆ ಬಂದು ತಾಸುಗಟ್ಟಲೆ ಮಾತಾಡೋರು.
ದೇವರಾಜರಸ್ ಬಗ್ಗೆ ಅಂದರೆ ಅವರು ಇಷ್ಟು ಸೋತು ಹೋಗ್ಬಿಟ್ಟಿದ್ರು ಅಂದರೆ ನನಗೂ ಆಶ್ಚರ್ಯ ಆಗ್ತಿತ್ತು. ನಾನು ಪ್ರತ್ಯಕ್ಷವಾಗಿ ನೋಡಲಿಲ್ಲ, ಆದರೆ ಬರೀ ಅವರ ಬಗ್ಗೆ ಪತ್ರಿಕೆಗಳಲ್ಲಿ ಓದ್ತಾ ಇದ್ದೆ. ಆದರೆ ಅವರು ಹೇಳುವಾಗ ಅವ್ರ ಮನಸ್ಸಿನ ಮೇಲೆಲ್ಲ ಎಂಥ ಪರಿಣಾಮ, ನಮ್ಮ ತಂದೆಯವರಂಥ ಅವರ ಅಸಮಾನ ವಯಸ್ಕರ ಮನಸ್ಸಿನ ಮೇಲೆಲ್ಲ ಎಂಥ ಪರಿಣಾಮ ಬಿಟ್ಬಿಟ್ಟಿದ್ರು ಅಂದರೆ ಭಾಳ ಅಗಾಧ ಪರಿಣಾಮ ಆಗಿತ್ತು. ಅವರನ್ನು ದೇವರೇ ಅಂತ ಹೇಳ್ತಿದ್ರು ಅವರು. ದೇವರೇ ಇಡೀ ಹಿಂದುಳಿದ ವರ್ಗಕ್ಕೆ, ದಲಿತ ವರ್ಗಕ್ಕೆ ಅವರು ಭಗವಂತನ ಆಕೃತಿಯಲ್ಲಿ ಬಂದುಬಿಟ್ರು ಅಂತಲೇ ಆವಾಗಂತೂ ಭಾಳ. ಈಗ ದಿನ ಕಳೆದಂತೆ ನಂತರದಲ್ಲಿ ಬಂದ ಮಿನಿಸ್ಟರ್ಗಳು ಆ ದಾರಿಯಲ್ಲಿ ನಡೆದು ಒಂದಿಷ್ಟು ಯೋಜನೆಗಳನ್ನೆಲ್ಲ ಜಾರಿಗೆ ತಂದಿರ್ಬೋದು, ಅಥವಾ ಅವರೇ ಮಾಡಿದ ಏನು ಕಾನೂನುಗಳಿದ್ದಾವೆ ಅದನ್ನು ಎಲ್ಲ ಅನುಷ್ಠಾನಕ್ಕೆ ತಂದಿರ್ಬೋದು. ಆದರೆ ಆರಂಭದಲ್ಲಿ ಮಾಡುವ ಆ ಇಚ್ಛಾಶಕ್ತಿ ಮಾತ್ರ ಅದ್ಭುತ ಅದು.